हेलो फ्रेंड्स, शास्त्रीज किचन गे स्वागत। इवत्तु नानु सीमे बदनेकायले ओंदु रेसिपी माड्ता इदीनि, कूटु। इदु तुंबाने टेस्टी इरुत्ते ई रेसिपी। इदु अन्न जोते, चपाती जोते मत्ते रागे मुद्दे जोतेनु तुंबा चेन्नागिरुत्ते। तुंबा सिंपल आगु बेगनु माड्बोदु ई रेसिपीन। बन्नि ई सीमे बदनेकाय कूटन माडोदु हेगे अंत नोडोण। ಸೀಮೆ ಬದನೆಕಾಯಿ ಕೂಟ್ ಮಾಡೋದಕ್ಕೆ ಈ ಥರ ಎರಡು ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದ್ಸಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು ಕಪ್ಪು ತೊಗರಿ ಬೇಳೆ ತಗೊಳ್ತಾ ಇದ್ದೀನಿ. ಇದನ್ನೊಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಬಿಡೋಣ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿ ಹೋಳು ಹಾಕ್ಕೊಳ್ಳೋಣ. ಎರಡು ಕಪ್ ನೀರು, ಒಂದು ಕಾಲು ಚಮಚ ಅರಿಶಿನ ಇದು ಹಾಕ್ಬಿಟ್ಟು ಈಗ ಇದನ್ನು ಎರಡು ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ. ಬೇಳೆ ಬೇಯೋಷ್ಟರಲ್ಲಿ ಕೂಟಿಗೆ ರುಬ್ಕೊಂಬಿಡೋಣ. ಒಂದು ಚಿಕ್ಕ ಬಾಣಲಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚ ಸಾಸಿವೆ, ಸಾಸಿವೆ ಸ್ವಲ್ಪ ಸಿಡಿಲಿ, ಎರಡು ಚಮಚ ಧನಿಯಾ, ಸ್ವಲ್ಪ ಇಂಗು ಮತ್ತು ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ, ಒಂದು ನಾಲ್ಕರಿಂದ ಐದು ಕಾಳು ಮೆಣಸು. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಇದನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ, ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಇದು ಈಗ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಮತ್ತು ಒಂದು ಚಿಕ್ಕ ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರೋದು ನೀರಿನ ಜೊತೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದು ಈ ಥರ ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಬೇಳೆನೂ ಬೆಂದಿದೆ, ಬನ್ನಿ ಕೂಟ್ ಮಾಡೋಣ. ಬೇಳೆ ಈ ಥರ ಬೆಂದಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೋಣ. ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಹಾಕ್ಬಿಡೋಣ. ಇದಕ್ಕೆ ಕೂಟ್ ಜಾಸ್ತಿ ಇರಬಾರ್ದು, ಸೊ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೋಬೇಕು. ಈಗ ಇದು ಚೆನ್ನಾಗಿ ಕುದೀಲಿ ಒಂದು ಐದು ನಿಮಿಷ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿಲಿ ಚೆನ್ನಾಗಿ.
ಸ್ವಲ್ಪ ಇಂಗು ಮತ್ತೆ ಒಂದು ಎರಡು ಬಾಡಿಗೆ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರಿಬೇವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನ ಸೂಪ್ ಜೊತೆ ಮಿಕ್ಸ್ ಮಾಡೋಣ ಟೇಸ್ಟಿ ಸೀಮೆ ಬದನೆಕಾಯಿ ಕೂಟ ರೆಡಿ ಆಗಿದೆ ಟೇಸ್ಟಿ ಅಂಡ್ ಹೆಲ್ದಿ ಸೀಮೆ ಬದನೆಕಾಯಿ ಕೂಟು ರೆಡಿ ಆಗಿದೆ ಇದು ಅನ್ನದ ಜೊತೆ ಮತ್ತೆ ಚಪಾತಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಅಂಡ್ ಕಮೆಂಟ್ಸ್ ನನಗೆ ಬರೆಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಥ್ಯಾಂಕ್ ಯು